ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೀಲಿಕ್ಕೆ ಬೆಳ್ತಂಗಡಿಯಿಂದ ಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಹಿಂದೂ ಯುವಶಕ್ತಿ ಸಂಘಟನೆ ವತಿಯಿಂದ ಇಷ್ಟು ಜನ ಅಣ್ಣಂದ್ರು ಬಂದಿರೋದು ಬಹಳ ಸಂತೋಷ ಆಗ್ತಾ ಇದೆ. ಹಾಗೆ ನಮ್ಮ ಮಣಿಕಂಠ ಅಣ್ಣವ್ರು ಬಂದಿದ್ದಾರೆ, ಹಾಗೆ ನಮ್ಮ ರವಿ ಕಕ್ಕೆಪದವ ಅಣ್ಣವರ ನೇತೃತ್ವದಲ್ಲಿ ಒಂದಷ್ಟು ಅಣ್ಣಂದ್ರು ಬಂದಿದ್ದಾರೆ. ಸೊ ಇವತ್ತು ಬಂದಿರೋದಕ್ಕೆ ಬಹಳ ಸಂತೋಷ ಆಯ್ತು. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ನಿಮಗೆ ಸಿಗಲಿ. ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಸಿಗೋದ್ರಿಂದ ನಿಮ್ಗೆ ಇನ್ನೂ ಒಂದಷ್ಟು ಕೆಲಸ ಮಾಡ್ಲಿಕ್ಕೆ ಶಕ್ತಿ ಬರ್ಬೋದು. ದಯವಿಟ್ಟು ಜೋರಾಗಿ ಒಂದ್ಸರಿ ಕ್ಲಾಸ್ ಮಾಡಿ. ಭಗವಂತ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ ಎಲ್ಲವನ್ನ ಕರುಣಿಸ್ಲಿ ಸರ್. ಖುಷಿ ಆಯ್ತು ನೀವು ಬಂದಿದ್ದು. ಸೊ ಒಳ್ಳೇದಾಗಿ ಥ್ಯಾಂಕ್ ಯು. ನೋಡಿ ಸರ್, ಮಂಗಳೂರಿಂದ ಸಾಕಷ್ಟು ಜನ ಅಣ್ಣಂದ್ರು ಬಂದಿದ್ದಾರೆ. ವಿಶೇಷವಾಗಿ ನನಗೆ ರವಿ ಕಕ್ಕೆಪದವಣ್ಣವರು, ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲಿಂದ ಸಾಕಷ್ಟು ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಪ್ರತಿ ಬಾರಿ. ಹಾಗೆ ನಮ್ಮ ಮಣಿಯಣ್ಣವ್ರು ಬಂದಿದ್ದಾರೆ, ಹಾಗೆ ರವಿ ಕಕ್ಕೆಪದವಣ್ಣವರ ಎಲ್ಲ ಸ್ನೇಹಿತರು ಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಒಬ್ಬ ಸಣ್ಣ ಸೇವಕನನ್ನ ಮಂಗಳೂರಿಂದ ಇಲ್ಲಿವರೆಗೂ ಬಂದು ನೋಡಿ ಒಂದು ಗೌರವ ಕೊಟ್ಟು, ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ಬಂದಿದ್ದಕ್ಕೆ ಥ್ಯಾಂಕ್ ಯು ನಿಮ್ಗೆ. ಸೊ ನಮ್ಮ ಆಶ್ರಮ ನೋಡಿದ್ರೆ ತಾವು. ಸೊ ಸುರೇಂದ್ರಣ್ಣ ಅವರು ವಿಶೇಷವಾಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು. ದಾಸರಳ್ಳಿ. ಸೊ ನಮ್ಮ ಆಶ್ರಮಕ್ಕೆ ಬಂದಿದ್ದು ಫಸ್ಟ್ ಟೈಮ್ ಅಲ್ವಾ ನೀವು? ಏನ್ ಅನ್ನಿಸ್ತು ನೋಡಿದ ತಕ್ಷಣ ನಿಮ್ಗೆ? ನನಗೇನು ಹೇಳ್ಬೇಕಂತ ಮಾತೇ ಬರ್ತಾ ಇಲ್ಲ ನನಗೆ. ಯಾಕೆಂದ್ರೆ ಈಗಿನ ಸಮಾಜದಲ್ಲಿ ಒಂದು ಕೋಟಿ ಕೊಟ್ಟರು ಕೂಡ ಈ ತರ ಯಾರಾದ್ರೂ ಕೆಲಸ ಮಾಡೋದು ಯಾರು ಮಾಡಲ್ಲ. ಹೇಳ್ತಾರೆ ಅದರಲ್ಲಿ ಅಷ್ಟು ದುಡ್ಡಿದೆ, ಇಷ್ಟು ದುಡ್ಡಿದೆ ಅಂತೇಳಿ. ಬಟ್ ಯಾವನಾದ್ರೆ ನನಗೆ ನಾಳೆ ಒಂದು ಕೋಟಿ ಕೊಡ್ತೀನಿ ಕೆಲಸ ಮಾಡೋದ್ರೆ ನನಗೆ ಮಾಡಕ್ಕೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಅಷ್ಟು ನಿಸ್ವಾರ್ಥವಾಗಿ ನೀವು ಮಾಡ್ತಾ ಇದ್ದೀರಿ. ಯಾಕಂದ್ರೆ ನನ್ನ ಕಣ್ಣು ಮುಂದೆ ನೋಡ್ತಾ ಇಲ್ಲ, ಬೇರೆ ಯಾವ್ದು ಎಕ್ಸಾಂಪಲ್ ಹೇಳ್ಬೇಕು ಅಂತಲೇ ಇಲ್ಲ. ನಾನು ಏನ್ ಮಾತಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಸೊ ನಮ್ ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ. ಸಮಾಜ ಬದಲಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಮ್ಮ ಕೈಲಾದಂತ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡೋಣ. ಸೊ ಈ ಒಂದು ಕೆಲಸಕ್ಕೆ ನಿಮ್ಮೆಲ್ಲರೂ ಸಹಕಾರ ಸಿಕ್ಕಿದ್ರು ತುಂಬಾ ಥ್ಯಾಂಕ್ ಯು. ದೇವ್ರ ಒಳ್ಳೆ ಮಾಡ್ಯಾರ. ಥ್ಯಾಂಕ್ ಯು ಸೋ ಮಚ್.